भारतीय जनता पक्षद श्री वामनाचार्य नमस्कार तमेंगे स्वागत आल राइट इन श्री केपीसीसी कार्याध्यक्ष दिनेश गुंडूराव कांग्रेस नम जो इबरवे इबू नमस्कार स्वागत तमगू कूड़ा दिनेश गुंडूराव केस्ता नातु Fantastic. Let me start from the losers. All right. भारतीय जनता पक्ष बेरे कॉन्स्टिट्युएंसीप योगी आदित्यनाथ कॉन्स्टिट्युएंसी सोलती रही योगी आदित्यनाथ ना कर्नाटक ना कर्क बंद नान कॉन्स्टिट्युएंसी उल्सकोलक नमु ना क्या बेड़वा या फस्ट ना सोत उत्तर प्रदेश बहुत बेसर करेक्ट कास्टियस्ट सेक्युलर ग्रुप्स इन प्रयत्न तप्पु अदु कास्टियस्ट सेक्युलर ग्रुप्स तप्पा तप्पल्ल आगिवे अन्नोदु वास्तविकते अदन तंत्र एक्साक्टली ನಾವು ಪ್ರಗತಿ ಮತ್ತು ಎಲ್ಲರನ್ನ ಜೊತೆ ಹಾಕೊಂಡೊಯ್ಯುವಂತ ಏನೋ ಒಂದು ಹಳೆ ನಮ್ದು ಏನು ಹೋತ್ಸಲದ ರಾಜಕಾರಣ ಇತ್ತು ಅದನ್ನೇ ನಾವು ಮುಂದಿಟ್ಕೊಂಡು ಹೋಗಿದ್ದೇವೆ ಆದರೆ ಈ ಸಲದ ಚುನಾವಣೆಯಲ್ಲಿ ನಮಗೆ ಬೇರೆ ಬೇರೆ ಕಾರಣಗಳಿವೆ ಈ ಸಮಯ ಬಂದಾಗ ವಿಶ್ಲೇಷಣೆ ಮಾಡೋಣ ನಾವು ಗೋರಖ್ಪುರದಲ್ಲಿ ಯಾಕೆ ಸೋತ್ವಿ ಫುಲ್ಪುರದಲ್ಲಿ ಯಾಕೆ ಸೋತ್ವಿ ಅನ್ನೋದನ್ನ ಆದರೆ ನನಗೆ ಇಲ್ಲಿ ಕೇಳಬೇಕಾಗಿದ್ದ ಪ್ರಶ್ನೆ ಫುಲ್ಪುರ ಹಾಗೆ ನೋಡಿದ್ರೆ ನೆಹರು ಅವರು ನಾಲ್ಕು ಸಲ ಆರ್ಸಿ ಬಂದಂತ ಕ್ಷೇತ್ರ ಇವತ್ತಲ್ಲಿ ಕಾಂಗ್ರೆಸ್ 15000 ಓಟ್ ಬರುವಂತ ಪರಿಸ್ಥಿತಿ ಆಗಿದೆ ರಂಗಾಮನಾಚಾರ್ಯ ಐ ಸಾರಿ ಐ ವಿಲ್ ಇಂಟರಪ್ಟ್ ಯು ಕಾಂಗ್ರೆಸ್ ನವರು ಬಿಎಸ್ಪಿ ಎಸ್ಪಿ ಗೆದ್ದಿದ್ದಕ್ಕೆ ವೆಲ್ಕಮ್ ಮಾಡಿ ಸಂತೋಷ ಪಡೋ ರೀತಿ ಹೇಗಿದೆಯೋ ಹಾಗೆ ನೀವು ಸೋತಿದ್ರಲ್ಲಿ ಕಾಂಗ್ರೆಸ್ಸಿನ ಸೋಲನ್ನ ಎಂಜಾಯ್ ಮಾಡೋದು ಇದೆ ವಾಟ್ ಸಾರ್ಟ್ ಆಫ್ ಎ ಪೊಲಿಟಿಕ್ಸ್ ಇದು ವಾಟ್ ಸಾರ್ಟ್ ಆಫ್ ಎ ಪೊಲಿಟಿಕ್ಸ್ ಇದು ನಾವು ನಮ್ಮ ಸೋಲನ್ನ ವಿಜೃಂಭಿಸುತ್ತಾ ಇಲ್ಲ ಮತ್ತೆ ಅಲ್ಲ ನೀವು ಕಾಂಗ್ರೆಸ್ಸಿನ ಸೋಲಿನಲ್ಲಿ ನಿಮ್ಮ ಸಂಭ್ರಮವನ್ನ ಕಾಣೋ ದಿನ ಅಲ್ಲ ಇದು ಕಾಂಗ್ರೆಸ್ ನವರು ಹೇಗೆ ತಾವು ಸೋತಿದ್ರು ಬಿಎಸ್ಪಿ ಎಸ್ಪಿ ಗೆಲ್ತಲಪ್ಪ ಓಲಿ ಬಿಜೆಪಿ ಅವರು ಗೆದ್ದಿರ್ವಲ್ಲಪ್ಪ ಅಂತ ಸಂತೋಷ ಪಡೋದು ಸರಿ ನಾನು ಯಾಕೆ ಅದನ್ನ ಒಂದು ಪಾರ್ಟಿ ಆಗಿ ನಾನು ಯಾಕೆ ಕಾಂಗ್ರೆಸ್ ಅನ್ನು ರೆಫರ್ ಮಾಡ್ತಾ ಇದ್ದೇನೆ ಅಂದ್ರೆ ನೀವು ನನಗೆ ಮುಂದಿನ ಪ್ರಶ್ನೆ ಕೇಳ್ತೀರಿ ರಂಗನಾಥ್ ಕರ್ನಾಟಕದ ಮೇಲೆ ಏನು ಇಫೆಕ್ಟ್ ಆಗುತ್ತೆ ಅದಾಮಿನ ಬಂದಾಗ ಹೇಳಿ ನೀವು ಅವಾಗ ಹೇಳ್ತಾನಲ್ಲ ಇದನ್ನು ಏನು ಅಂದ್ರೆ ನಾನು ನನ್ನ ಪೂರ್ವ ಪೀಠಿಕೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಚುನಾವಣೆಯ ಕರ್ನಾಟಕದ ಸಂಘರ್ಷ ಇರೋದು ಕಾಂಗ್ರೆಸ್ ಜೊತೆ ಕಾಂಗ್ರೆಸ್ ನ ಪರಿಸ್ಥಿತಿ ದೇಶದಾದ್ಯಂತ ಏನಾಗ್ತಾ ಇದೆ ಅನ್ನೋದನ್ನ ನೋಡಿ ನಮ್ಮದು ಇಲ್ಲಿಯ ಹೋರಾಟ ಕಾಂಗ್ರೆಸ್ ಐ ವಾಂಟ್ ಟು ಆಸ್ಕ್ ಯು ಬಿಫೋರ್ ಐ ಗೋ ಟು ದಿನೇಶ್ ಅವರ ಉತ್ತರಕ್ಕೆ ನಾನು ಹೋಗಬಹುದು ನಿಮ್ಮ ಆಲ್ ರೈಟ್ ಏನಾಗಿದೆ ಹೇಗೆ ನಿಮ್ಮ ವಿರುದ್ಧ ಎಸ್ಪಿ ಮತ್ತು ಬಿಎಸ್ಪಿ ಗೆ ಜನಮನ್ನಣೆ ಅಲ್ಲಿ ಸಿಕ್ಕಿದೆಯೋ ಹಾಗೆ ನಿಮ್ಮ ವಿರುದ್ಧ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆ ಸಿಕ್ಕಬಾರದು ಎಸ್ಪಿ ಬಿಎಸ್ಪಿ ಜಾಗದಲ್ಲಿ ಇಲ್ಲಿ ಕಾಂಗ್ರೆಸ್ ಇರಬಾರದು ಅಂತ ಹೆಂಗ್ ಹೇಳ್ತೀರಿ ನೀವು ಈಗ ಇಲ್ಲ ಅಂತ ಹೇಳೋದು ಕಾಂಗ್ರೆಸ್ ಅನ್ನುವಂತ ಒಂದು ಶಬ್ದ ಇದೆಯಲ್ಲ ಮೂರು ಅಕ್ಷರದ್ದು ಓಕೆ ಅದರ ಬಗ್ಗೆ ಎವರ್ಷನ್ ಉಂಟಾಗಿದೆ ಇಡೀ ದೇಶದಲ್ಲಿ ಮೊದಲನೇ ಪ್ರಶ್ನೆ ಬಿಟ್ ಮಿಕ್ಕಿದೆಲ್ಲ ಉತ್ತರ ಕೊಟ್ರಿ ನೀವ್ ಯಾಕೆ ಸೋತ್ರಿ ಹೇಳ್ರಿ ಗೋರಖ್ಪುರದಲ್ಲಿ ಅಂದ್ರೆ ಕಾಂಗ್ರೆಸ್ ನವ್ರು ಹೇಳ್ಕೊಂಡು ಜಗಕ್ಕೆ ಹೋಗ್ತಿರಲ್ಲ ನೀವು ಅದರ ಬಗ್ಗೆ ಇನ್ನೂ ಡೀಟೇಲ್ಸ್ ಬಂದಾಗ ಬೇರೆ ಬೇರೆ ಆದ್ರೆ ನಾನು ಕಾಂಗ್ರೆಸ್ ಹೇಳಿ ನನ್ನ ಮುಂದಿನ ಪೀಠಿಕೆಯನ್ನು ರೆಡಿ ಮಾಡಿದ್ದೀನಿ ರೆಡಿ ಮಾಡ್ಕೊಳ್ಳಿ ಬರ್ತೀನಿ ಕಾಂಗ್ರೆಸ್ಸಿನ ಕಡೆಗೆ ಹೋಗೋಣ ದಿನೇಶ್ ಗುಂಡೂರಾವ್ ಅವರು ನಮ್ಮ ಜೊತೆ ಇದ್ದಾರೆ ದಿನೇಶ್ ನಿಮ್ಮ ಫಸ್ಟ್ ಕಾಮೆಂಟ್ ಪ್ಲೀಸ್ ಟು ಆನ್ಸರ್ ಟು ವಾಮನಾಚಾರ್ಯ ಆಲ್ಸೋ ನೋಡಿ ಇವತ್ತು ಒಬ್ಬ ಮುಖ್ಯಮಂತ್ರಿಯ ಕ್ಷೇತ್ರದಲ್ಲಿ ಮತ್ತು ಉಪಮುಖ್ಯಮಂತ್ರಿಯ ಕ್ಷೇತ್ರ ಎರಡು ಎಸ್ ಈಗ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದು ಕೂಡ ಈ ಉತ್ತರ ಪ್ರದೇಶದಲ್ಲೂ ಕೂಡ ಹೊಸ ಸರ್ಕಾರ ಹೌದು ಇನ್ಕಂಬೆನ್ಸಿ ಬರುವಂತದ್ದು ಇಷ್ಟು ಬೇಗ ಹೇಳಕ್ ಆಗೋದಿಲ್ಲ ಕೇಂದ್ರದಲ್ಲೂ ಬಿಜೆಪಿ ರಾಜ್ಯದಲ್ಲೂ ಬಿಜೆಪಿ ಮುಖ್ಯಮಂತ್ರಿ ಕ್ಷೇತ್ರ ಉಪಮುಖ್ಯಮಂತ್ರಿ ಕ್ಷೇತ್ರ ಅಂತ ಕ್ಷೇತ್ರದಲ್ಲಿ ಸೋಲ್ತಾರೆ ಅಂತ ಹೇಳಿದ್ರೆ ಇವತ್ತು ಅದರ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ಬಿಜೆಪಿ ಅವರು ಖಂಡಿತವಾಗಿಯೂ ಅವರು ಎಡವ್ತಾ ಇದ್ದಾರೆ ಈಗ ಮೊನ್ನೆ ರಾಜಸ್ಥಾನ ಚುನಾವಣೆ ಆಯ್ತು ಅವ್ರು ಅರ್ಥ ಮಾಡ್ಕೊಳ್ಳದೆ ನಿಮ್ಗೆ ಒಳ್ಳೇದಲ್ವಾ ಕಾಂಗ್ರೆಸ್ ಮಾಡ್ತೀರಿ ಅವ್ರು ಅರ್ಥ ಮಾಡ್ಕೊಳ್ಳದೆ ಇದೇ ವಿಷಯವನ್ನ ಇದೇ ವಿಷಯವನ್ನ ನಾನು ಅಮೇಥಿ ಬಗ್ಗೆ ಕೇಳಲ್ಲ ಮಾತಾಡ್ಲಿಲ್ಲ ಅಮೇಥಿ ಬಗ್ಗೆ ಕೇಳಲ್ಲ ಇಂಟರಪ್ಟ್ ಮಾಡಬೇಡಿ ದಯವಿಟ್ಟು ಕನಿಷ್ಠ ಗೌರವ ತೋರಿಸಿ ನೀವು ಕನಿಷ್ಠ ಗೌರವ ತೋರಿಸಿ ಮೊನ್ನೆ ರಾಜಸ್ಥಾನದಲ್ಲೂ ಕೂಡ ಎರಡು ಪಾರ್ಲಿಮೆಂಟ್ ಅಲ್ಲಿ ಕಾಂಗ್ರೆಸ್ ನಿಮ್ಮನ್ನ ಮಣ್ಣು ಮುಗಿಸುವಂತ ಕೆಲಸ ಮಾಡಿದ್ರು 2017-18 ಇಸ್ವಿಯಲ್ಲಿ ಇದುವರೆಗೂ 10 ಉಪಚುನಾವಣೆಗಳಾಗಿದೆ ಲೋಕಸಭೆಗೆ 10 ಲೋಕಸಭೆ ಉಪಚುನಾವಣೆಯಲ್ಲಿ ಬಿಜೆಪಿ ಸೋತಿದೆ
ಅಮೃತಸರ್ ಗುರ್ದಾಸ್ಪುರ್ ರಾಜಸ್ಥಾನದಲ್ಲಿ ಎರಡು ಕ್ಷೇತ್ರ ಇವತ್ತಿನ ಮೂರು ಕ್ಷೇತ್ರ ಒಟ್ಟು ಹತ್ತು ಕ್ಷೇತ್ರದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಬಿಜೆಪಿ ಸೋತಿದೆ ಯಾಕೆ ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ನೀವು ಏನ್ ಜನರಿಗೆ ಭಾಷಣ ಮಾಡಿ 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 ಏನೋ ಒಂದು ದೇಶದಲ್ಲಿ ಪರಿವರ್ತನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ಜನ ಇವತ್ತು ಅದರ ವಿರುದ್ಧ ನಿಮ್ ವಿರುದ್ಧ ಬೀಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಉಪಚುನಾವಣೆ ಆಯಿತು ಗುಂಡ್ಲುಪೇಟೆ ನಂಜನಗೂಡು ನೀವೇ ಅದನ್ನ ಸೆಮಿಫೈನಲ್ಸ್ ಅಂತ ಕರೆದ್ರಿ ನೀವು ಅದ್ರಲ್ಲಿ ಸೋತ್ರಿ ಇವತ್ತು ದೇಶದಲ್ಲಿ ನೀವು ಕಾಂಗ್ರೆಸ್ ಪಕ್ಷ ಖಂಡಿತ ಕಷ್ಟದಲ್ಲಿದೆ ನೀವು ಒಳ್ಳೆ ಸ್ಥಾನದಲ್ಲಿ ಇದ್ದೀರಾ ಆದ್ರೆ ಅಹಂಕಾರ ಗರ್ವದಿಂದ ನಡ್ಕೊಳ್ತಾ ಇದ್ದೀರಾ ನೀವು ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಬೇಕು ಎಲ್ಲ ಅಧಿಕಾರ ದುರುಪಯೋಗ ಮಾಡ್ತಾ ಇದ್ದೀರಾ ರೇಡ್ ಗಳು ಮಾಡಿಸ್ತೀರಾ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ನಿಮ್ದೊಂದು ವರ್ಡ್ ಬಂದಿದೆ ದ್ವೇಷದ ಭಾಷಣ ಬಿಟ್ಬಿಡಿ ಪ್ಲೀಸ್ ಪ್ಲೀಸ್ ಒಂದ್ ಸೆಕೆಂಡ್ ಅವ್ರು ಹೇಳ್ತಿರೋ ಒಂದು ಪಾಯಿಂಟ್ ನಲ್ಲಿ ಲೆಟ್ ಮೀ ಪಿಕ್ ಇಟ್ ಅಪ್ ದಿನೇಶ್ ಅವ್ರು ಹೇಳ್ತಿರೋದ್ನ ಈಸ್ ಬಿಜೆಪಿ ಭಾರತವನ್ನ ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿದ್ರಿಂದ ಈ ಪರಿಸ್ಥಿತಿಗೆ ಬಂದರು ಅವ್ರು ಹತ್ತರದ ಲಿಸ್ಟ್ ಕೊಡ್ತಾ ಇದ್ದಾರೆ ಅಫ್ಕೋರ್ಸ್ ಐ ಕ್ಯಾನ್ ಹ್ಯಾವ್ ಎ ಕೌಂಟರ್ ಕ್ವಶನ್ ಟು ದಿನೇಶ್ ಲೇಟರ್ ಅದಕ್ಕೆ ಬರ್ತೀನಿ ಹತ್ತರಲ್ಲಿ ನೀವೆಷ್ಟು ಒಂದು ಸೆಕೆಂಡ್ ಒಂದು ಸೆಕೆಂಡ್ ಹತ್ತರಲ್ಲಿ ನೀವೆಷ್ಟು ಅನ್ನೋದು ಒಂದು ಇರ್ಬೋದು ಎರಡನೇದು ಹತ್ತರಲ್ಲಿ ಅಲ್ಲಿ ಸೋತಿದ್ರು ರಾಜ್ಯಗಳಲ್ಲಿ ಯಾಕೆ ಗೆದ್ರು ಹಾಗಾದ್ರೆ ಅನ್ನೋದು ಒಂದು ಪ್ರಶ್ನೆ ಇದೆ ಒಂದು ಸೆಕೆಂಡ್ ದಿನೇಶ್ ಪ್ಲೀಸ್ ದಿನೇಶ್ ಒಂದು ಸೆಕೆಂಡ್ ಪ್ಲೀಸ್ ಒಂದು ಸೆಕೆಂಡ್ ಆದರೆ ನಂದೊಂದು ಪ್ರಶ್ನೆ ಇದೆ ನೀವು ಡೋಂಟ್ ಯು ಥಿಂಕ್ ಒಂದು ಎಳೆಯಷ್ಟು ಗರ್ವವೋ ಅಥವಾ ಒಂದು ರೀತಿ ಅರೋಗ್ಯನ್ಸು ಅಥವಾ ಒಂದು ರೀತಿ ಟೇಕನ್ ಫಾರ್ ಗ್ರಾಂಟೆಡ್ ಒಳಕ್ಕೆ ಬಂದಿದೆ ಅಂತಲೂ ನಿಮ್ಗೆ ಅನ್ನಿಸ್ತಾ ಇಲ್ವಾ ಯಾರಿಗೂ ನಾನು ಹೇಳ್ತೇನೆ ಎಸ್ ಒಂದು ಸಲ ಒಂದು ಸರ್ಕಾರ ಅಧಿಕಾರದಲ್ಲಿ ಬಂದ ನಂತರ ಜನರಿಗೆ ಈ ಥರದ ಭಾವನೆ ಬರುತ್ತೆ ಅದಕ್ಕೇನೆ ಸ್ಲೋ ಆಗಿ ಜನ ಎಂಟಿ ಇನ್ಕಂಬನ್ಸಿ ಅಂತ ಕರೀತಾರೆ ಈ ಸರ್ಕಾರಕ್ಕೆ ಸುಖ ಬಂದಿದೆ ಈ ಸರ್ಕಾರ ಸರ್ವಾಧಿಕಾರಿ ವಿಚಾರದಲ್ಲಿ ಜನಕ್ಕೆ ನಿಮ್ಮ ವಿಚಾರದಲ್ಲಿ ಜನಕ್ಕೆ ಯಾವುದ್ರಲ್ಲಿ ಸೊಕ್ಕ ಬಂದಿರ್ಬ ಕಾಣಿಸಿರ್ಬೋದು ನಿಮ್ಮ ವಿಚಾರದಲ್ಲಿ ಲೈಕ್ ಕಾಂಗ್ರೆಸ್ ನಮಗೆ ಕಾಣಿಸಿತ್ತಪ್ಪ ಹೋದ ಸಲ ಚುನಾವಣೆಯಲ್ಲಿ ಭ್ರಷ್ಟತೆ ಮಾಡಿದ್ದಾರೆ ಹತ್ತು ವರ್ಷ ರೂಲ್ ಮಾಡಿದ್ರು ಆದರೂ ಬಂಡತನ ಮಾಡಿಬಿಟ್ರು ಅಂತ ಕಾಣಿಸ್ತು ಅಂತ ಇಟ್ಕೊಳ್ಳೋಣ ನಿಮ್ಮ ವಿಚಾರದಲ್ಲಿ ಏನ್ರಲ್ಲಿ ಕಾಣಿಸಿರ್ಬೇಕು 4 ವರ್ಷದಲ್ಲಿ ಹಂಗಾರ ಅವ್ರಿಗೆ ನಮ್ಮ ವಿಚಾರದಲ್ಲಿ ನಿರ್ಣಯಗಳನ್ನು ಒಂದರ ನಂತರ ಒಂದು ತಗೊಳ್ತಾ ಹೋಗ್ತಿರುವಾಗ ಒಂದಿಷ್ಟು ವರ್ಗಗಳಿಗೆ ಅಸಮಾಧಾನ ಅನ್ನೋದು ಆಗಿರುತ್ತೆ ಆ ವರ್ಗಗಳಿಗೆ ಇದು ಅನಿಸುತ್ತೆ ಇವರು ನಿರ್ಣಯ ತಗೊಂತಾ ಹೋಗ್ತಾ ಇದ್ದಾರೆ ಇದು ನಮಗೆ ಮಾನ್ಯ ಇಲ್ಲ ಅಂತ ಒಂದಿಷ್ಟು ವರ್ಗಗಳಿಗೆ ಅನಿಸಿದ್ದನ್ನು ಉಳಿದ ಪಕ್ಷಗಳು ವಿಶೇಷವಾಗಿ ಕಾಂಗ್ರೆಸ್ನಂಥ ಪಕ್ಷಗಳು ಅದಕ್ಕೊಂದಿಷ್ಟು ಗಾಳಿ ಮತ್ತು ಪೆಟ್ರೋಲ್ ದಟ್ ಇಸ್ ದೇರ್ ಜಾಬ್ ಜಾಬ್ ಅದನ್ನು ಮಾಡಿದ್ದಾರೆ ಜಾಬ್ಗೆ ಏನು ಬೇಕೋ ಅದು ಉಳಿದ ಪಕ್ಷಗಳಿಗೆ ಸಿಕ್ಕಿದೆ ಬಂದರೆ ನೀವು ಮಾಡಲ್ವಾ ಜಾರ್ಜ್ ಬಂದ್ರೆ ನೀವು ಅದನ್ನೇ ಹೇಳಿದ್ರು ಪೆಟ್ರೋಲ್ ಹಿಡ್ಕೊಂಡು ಅಡ್ಡಾಡಿದ್ದಾರೆ ಅಂತ ನಾನು ಯಾಕೆ ಹೇಳಿದೆ ಅಂದ್ರೆ ನಾರಾಯಣ ಸ್ವಾಮಿಗಳು ಎಲ್ಲಾ ಊರಲ್ಲೂ ಇದ್ದಾರೆ ಪೆಟ್ರೋಲ್ ನಾರಾಯಣ ಸ್ವಾಮಿಗಳು ಓಡಾಡಿರಲ್ವಾ ಹೌದು ಅದಕ್ಕೆ ಹೇಳೋದು ಇಷ್ಟರ ಮಟ್ಟಿಗೆ ಪರಿಣಾಮ ಆಗತ್ತೆ ಈ ಪರಿಣಾಮ ಕರ್ನಾಟಕದಲ್ಲಿ ನಾವು ಮಾಡ್ತೇವೆ ಅನ್ನೋದು ಅವ್ರಿಗೆ ಅರ್ಥ ಆಗಲಿ ಆಲ್ ರೈಟ್ ಹಾಗಿದ್ರೆ ನಂದು ಲಾಸ್ಟ್ ಪ್ರಶ್ನೆ ಬಿಫೋರ್ ಐ ಗೋ ಟು ದಿನೇಶ್ ಹಾಗಿದ್ರೆ ನೀವು ತೆಗೆದುಕೊಂಡ ನಿರ್ಣಯಗಳು ಒಂದಿಷ್ಟು ವರ್ಗಗಳಿಗೆ ಬೇಸರ ಮಾಡಿಸಿವೆ ಅಂದ್ರೆ ಡಸ್ ಇಟ್ ಮೀನ್ ಯು ಹ್ಯಾವ್ ಲಾಸ್ಟ್ ಟಚ್ ವಿತ್ ಪೀಪಲ್ ನೋ ದೆನ್ ವಾಟ್ ಒಂದಿಷ್ಟು ವರ್ಗಗಳು ಯಾವಾಗಲೂ 100ಕ್ಕೆ 100 ಜನರನ್ನ ಯು ಕಾಂಟ್ ಕೀಪ್ ಹ್ಯಾಪಿ ಆಲ್ ದ ಪೀಪಲ್ ಆಲ್ ದ ಟೈಮ್ ಒಂದಿಷ್ಟು ಅನ್ಹ್ಯಾಪಿನೆಸ್ ಅನ್ನೋದು ಸಮಾಜದಲ್ಲಿ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ ರಂಗ ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋದೇ ರಂಗನಾಥ್ ಜನ ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ರು ಸರಿ ನಾವು ಈ ನಿರ್ಧಾರಗಳನ್ನು ತಗೊಂಡೋಗ್ತೀವಿ ಅನ್ನೋ ದೊಡ್ಡತನಪ್ಪ ಬಿಜೆಪಿ ದಾಗಾರೆ ಅದು ದೊಡ್ಡತನ ಅಲ್ಲ ಅಭಿವೃದ್ಧಿ ಬಂದಿದೆಯಾ ನಿಮಗೆ ನಿರ್ಣಯ ಮಾಡುವಂತ ಪ್ರಕ್ರಿಯೆ ನಿರ್ಣಯಗಳನ್ನು ತಗೊಂಡು ಮುಂದೆ ಹೋಗುವಂತಹ ಪ್ರಕ್ರಿಯೆ ನೀವು ನೋಡಿರ್ಬೋದು ಡಿಮೊನಿಟೈಸೇಷನ್ಗಿಂತ ಜಸ್ಟ್ ನಂತರ ಉತ್ತರ ಪ್ರದೇಶ ಇಲೆಕ್ಷನ್ ಆದರೂ ಹಾರ್ಡ್ ಡಿಸಿಷನ್ ಮೋದಿ ಅವರು ತಗೊಂಡ್ರು ಒನ್ ಕ್ವಶನ್ ಲೆಟ್ ಮೀ ಕಮ್ ಟು ಯರ್ ಲಾಜಿಕಲ್ ಕ್ವಶನ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಪಾಲಿಟಿಕ್ಸ್ ಟ್ರೂ ಬಟ್ ವಿ ಲೂಸ್ ದ ನೇಷನ್ ಇಟ್ ಸೆಲ್ಫ್ ಅಂಡರ್ ಯುವರ್ ರೂಲ್ ಹಾಗಾದ್ರೆ ನೋ ನೋ ಹೂ ವಿಲ್ ಕಮ್ ಬ್ಯಾಕ್ ಓಕೆ ಆಲ್ ರೈಟ್ ಎಲ್ಲರೂ ಕಮ್ ಬ್ಯಾಕ್ ಹಾಗಾದ್ರೆ ಕಾಂಗ್ರೆಸ್ ನವರು ವಿ ವಿಲ್ ಕಮ್ ಬ್ಯಾಕ್ ಅಂದ್ರೆ ನಕ್ತೀರಿ ಇಲ್ಲ ಅವ್ರು ಹೇಳಿದಾಗ ನಕ್ತೀರಿ ಮತ್ತೆ ನೀವು ಬಂದ ಕಮ್ ಬ್ಯಾಕ್ ನಕ್ಕಿಲ್ಲ ಆದ್ರೆ ಕಾಂಗ್ರೆಸ್ ಇಲ್ಲ ಅಂತ ಅವ್ರು ಹೇಳಿದ್ರೆ ನಕ್ತೀರಿ ಇಲ್ಲವಲ್ಲ ಅಂತ ಅಷ್ಟಕ್ಕೆ ನಕ್ಕೆ ನಾನು ಈಗ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯನವರು ದಿನೇಶ್ ಅಥವಾ ಪರಮೇಶ್ವರ ನಾವು ಪವರ್ ಬರ್ತೀವಿ ನಕ್ತೀರಿ ಲೇವಡಿ ಮಾಡ್ತೀರಿ ಇಲ್ಲ ಅವರು ಇದ್ದೇ ಇದ್ದಾರೆ ಪವರ್ ಅಲ್ಲಿ ನೀವು ಬಿಟ್ಟು ಹೋಗ್ತೀರಿ ಅಂತ ಅಷ್ಟೇ ಹೇಳಿಲ್ಲ ಅವ್ರಿಗೆ ಎಸ್ ದಿನೇಶ್ ಎರಡು ಪಾಯಿಂಟ್ ಅಂತ ಕೇಳ್ಬಿಡ್ತೀನಿ ಕ್ವಿಕ್ಲಿ ನಾನು ಏ ಇವತ್ತಿನ ಈ ಜಯದಲ್ಲಿ ಇವತ್ತು ಪಶ್ಚಿಮ ಬಂಗಾಳದಲ್ಲಾಗಿದ್ದಿರ್ಬೋದು ಅಥವಾ ಬಿಹಾರದಲ್ಲಾಗಿದ್ದಿರ್ಬೋದು ಇದೆಲ್ಲ ಕರೆಕ್ಟು ಬಟ್ ಹೌ ಡು ಕಾಂಗ್ರೆಸ್ ಬಿಕಮ್ ಎ ನ್ಯಾಷನಲ್ ಪಾರ್ಟಿ ಸ್ಟ್ರಾಂಗ್ ಪಾರ್ಟಿ ದಟ್ಸ್ ಎ ಮೇಜರ್ ಕ್ವಶನ್ ಅಫ್ಕೋರ್ಸ್ ಬಿಜೆಪಿ ಹ್ಯಾಸ್ ಲಾಸ್ಟ್ ನೋ ಡೌಟ್ ನಂಬರ್ ಒನ್ ನಂಬರ್ ಟೂ
ಕರ್ನಾಟಕ ಮೇಲೆ ವಾಟ್ ಕ್ಯಾನ್ ಬಿ ಅನ್ ಇಂಪ್ಲಿಕೇಶನ್ ಬಿಕಾಸ್ ಟೂ ರೀಸನ್ಸ್. ಒಂದು, ಯೋಗಿ ಆದಿತ್ಯನಾಥ್ ಕರ್ನಾಟಕದಲ್ಲಿ ಕ್ಯಾಂಪೇನ್ ಮಾಡೋದ್ರಿಂದ, ಎರಡನೇದು ಉತ್ತರ ಪ್ರದೇಶದಂತಹ 80ರಲ್ಲಿ ಅಭೂತಪೂರ್ವವಾಗಿ ಗೆದ್ದವರು ಹಿಂಗೆ ಸೋತಿದ್ರಿಂದ ಕರ್ನಾಟಕದ ಮೇಲೆ ಏನು ಎಫೆಕ್ಟು? ನೋಡಿ, ಒಂದು ಕರ್ನಾಟಕದ ರಾಜ್ಯದ ಬಿಜೆಪಿ ಮುಖಂಡರುಗಳಿಗೆ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಸ್ವಾಭಿಮಾನದ ಕೊರತೆ ಆಗಿದೆ. ಎರಡನೇದು, ಅಮಿತ್ ಶಾ ಅವರ ಹೇಳದ ಮಾತನ್ನು ಕೇಳ್ಕೊಂಡು ಕೂತ್ಕೊಂಡಿರಬೇಕು ಅಂತ ಒಂದು ಸರ್ವಾಧಿಕಾರ ಧೋರಣೆಯಲ್ಲಿ ಬಿಜೆಪಿ ನಡೀತಾ ಉಂಟು. ಅದಕ್ಕೋಸ್ಕರ ಇವತ್ತು ಯೋಗಿ ಆದಿತ್ಯನಾಥ್ ಕರ್ಕೊಂಬರ್ತಾಯಿದ್ರು, ಅಮಿತ್ ಶಾ ಬರ್ತಾರೆ, ಮತ್ತು ಅವರ ಹೇಳಿಕೆಗಳು, ಅವರ ಮಾತುಗಳನ್ನು ಕೇಳಿದಾಗ ಯೋಗಿಯವ್ರದ್ದೆಲ್ಲ, ಈಗ ಅವರು ಕರ್ನಾಟಕಕ್ಕೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು. ಇಲ್ಲಿ ಬಂದು ನಮ್ಮನ್ನು ತಿರಸ್ಕಾರ ಮಾಡ್ತಾರೆ, ನಮ್ಮ ವಿರುದ್ಧ ಮಾತಾಡ್ತಾರೆ, ಕರ್ನಾಟಕವನ್ನು ಹೀಯಾಳಿಸ್ತಾರೆ, ಸ್ವಂತ ಕ್ಷೇತ್ರ ಗೆಲ್ಲಕ್ಕಾಗದೇ ಇರತಕ್ಕಂಥ ಯೋಗಿನ ದಯವಿಟ್ಟು ಬಿಜೆಪಿ ಮತ್ತೆ ಕರ್ಕೊಂಬರಬೇಡಿ, ಅವ್ರ ಕಾಲಿಗೆ ಯಡಿಯೂರಪ್ಪ ಅವ್ರನ್ನ ಬೀಳಿಸುವಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ, ಕರ್ನಾಟಕದ ಸ್ವಾಭಿಮಾನವನ್ನು ಹರಾಜು ಮಾಡಬೇಡಿ, ಅಮಿತ್ ಶಾನು ಕೂಡ ಬಗ್ಗುವಂಥ ಕೆಲಸ ಮಾಡಿಬಿಟ್ರಲ್ಲ ನೀವು ಯಡಿಯೂರಪ್ಪ ಅವ್ರನ್ನ ಅಂತ ಸೀನಿಯರ್ ಲೀಡರ್ನ ಇಂಥದ್ದೆಲ್ಲ ಬಿಟ್ಬಿಡಿ. ಒಂದು, ಈಗಲಾದರೂ ಕೂಡ ಬಿಜೆಪಿಯವರು ಈ ಹಿಂದುತ್ವ ಮತ್ತು ಸುಳ್ಳಿನ ಪ್ರಚಾರ ಬಿಟ್ಟು ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಕ್ಕೆ ಶುರು ಮಾಡಬೇಕಾಗಿದ್ದ ಪ್ರಶ್ನೆ ಸಾಕಷ್ಟು ಇಲ್ಲಿ ಇಲ್ಲಿ ಕೇಳ್ತಾರೆ. ಜನರ ಸಮಸ್ಯೆಗಳ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ತಗೊಂಡಿರ್ತಕ್ಕಂಥ ತೀರ್ಮಾನಗಳೇನಿದೆ, ಡಿಮಾನಿಟೈಸೇಷನ್ ಇರ್ಬೋದು ಅಥವಾ ಈ GST ಏನೇ ಸರಿಯಾಗಿ ಇಂಪ್ಲಿಮೆಂಟ್ ಮಾಡದೇನೆ ಇರ್ಬೋದು, ಬ್ಯಾಂಕ್ಗಳಲ್ಲಿ ಇವತ್ತು ಲೂಟಿಯಾಗಿ ಹಣವನ್ನು ಲೂಟಿ ಮಾಡ್ಕೊಂಡು ಜನ ನಮ್ಮ ದೇಶ ಬಿಟ್ಟು ಹೋಗ್ತಾ ಇರ್ತಕ್ಕಂಥದ್ದು, ಇವರು ಅದನ್ನು ಏನನ್ನು ಕೂಡ ಮಾಡದೆ ಸುಮ್ಮನೆ ಕೂತಿರ್ತಕ್ಕಂಥದ್ದು, ವಿದೇಶದಿಂದ ಒಂದು ರೂಪಾಯಿ ಕೂಡ ವಾಪಸ್ ತಗೊಂಡ್ರಿ. ಕಾಂಗ್ರೆಸ್ಸಿನ ಪರಿಸ್ಥಿತಿ ಕರ್ನಾಟಕದಲ್ಲಿ, ದಿನೇಶ್ ಪ್ಲೀಸ್ ದಿನೇಶ್ ಪ್ಲೀಸ್, ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಬಗ್ಗೆ ನಾನು ಇನ್ನು ಮಾತಾಡ್ತಾ ಇಲ್ಲ, ಬಿಕಾಸ್ ಯು ಹ್ಯಾವ್ ಬೀನ್ ರಿಲೇಟಿವ್ಲಿ ಸ್ಟ್ರಾಂಗ್ ಟು ಚಾಲೆಂಜ್ ಈಸಿಲಿ ದ ಭಾರತೀಯ ಜನತಾ ಪಾರ್ಟಿ, ನನಗೆ ಯಾವ ಅನುಮಾನನೂ ಇಲ್ಲ. ಬಟ್ ಮೈ ಕ್ವಶನ್ ಇಸ್, ನ್ಯಾಷನಲಿ ವಾಟ್ ಈಸ್ ದ ರೋಲ್ ಆಫ್ ಕಾಂಗ್ರೆಸ್? ಈಗ ಉತ್ತರ ಪ್ರದೇಶದಂತ ಜಾಗದಲ್ಲಿ ಈ ತರ ಸೋಲ್ತೀವಿ ಅಂದ್ರೆ ವಾಟ್ ದಿ ಪವರ್ ಆಫ್ ಎ ಪಾರ್ಟಿ? ಪಾರ್ಟಿನ ಮತ್ತೆ ಬಿಲ್ಡ್ ಮಾಡಬೇಕು. ನಿನ್ನೆನು ಕೂಡ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಸರ್ವ ಪಕ್ಷಗಳ ಒಂದು ಔತಣ ಕೂಟ ಕೂಡ ಕರೆಸಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಮೂಲ ಸಿದ್ಧಾಂತಗಳ ವಿರುದ್ಧ ಇವತ್ತು ಅಸಹನೆ ಮತ್ತು ಬೇರೆ ವಿಚಾರಗಳನ್ನ ಏನೇ ಮಾತಾಡಿದ್ರು ಕೂಡ ಅವರ ದೇಶದ್ರೋಹಿ ಅಂತ ಕರೆಯತಕ್ಕಂಥದ್ದು, ಮತ್ತು ಯಾರ್ಯಾರು ವಿರುದ್ಧ ಮಾತಾಡಿದ್ರೆ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳ್ತಕ್ಕಂಥದ್ದು, ಮತ್ತು ದೇಶದ ಮೂಲ ಸಿದ್ಧಾಂತಕ್ಕೆ ಧಕ್ಕೆ ಬರ್ತದೆ. ಕೂಡ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡಿದೆ ಕಾಲಿಗೆ ಕಾಲಿಗೆ ಬೀಳುವ ವಿಚಾರವನ್ನು ತಾವು ಪ್ರಸ್ತಾಪ ಮಾಡಿದ್ದೀರಿ. ಲೆಟ್ ಮೀ ಆನ್ಸರ್ ಬ್ಯಾಕ್. ಐ ವಿಶ್ ನೋಬಡಿ ಇನ್ ಕಾಂಗ್ರೆಸ್ ಯಾರು ಯಾರ ಕಾಲಿಗೂ ಬೀಳಬಾರದು, ನನಗೆ ಐ ವಿಶ್, ಬಿಕಾಸ್ ಇದು ಈ ಸ್ಲೇವಿಶ್ ಮೆಂಟಾಲಿಟಿ ಎಲ್ಲ ಪಾರ್ಟಿನಲ್ಲೂ ಇದೆ, ಇಟ್ ಇನ್ಕ್ಲೂಡ್ಸ್ ದಿ ಕಾಂಗ್ರೆಸ್ ಪಾರ್ಟಿ. ನಂಬರ್ ಟು, ರಾಹುಲ್ ಗಾಂಧಿ ವಿಚಾರಕ್ಕೆ ಬಂದು ನನ್ನ ಕೊಲೀಗ್ ದಿವ್ಯಾ ಹ್ಯಾಸ್ ಎ ಕ್ವಶನ್, ಐ ಥಿಂಕ್ ಶಿ ವಿಲ್ ಫೈರ್ ಇಟ್. ಅಲ್ಲ, ಯೋಗಿ ಆದಿತ್ಯನಾಥ್ ಅಥವಾ ಅಮಿತ್ ಶಾ ಅವರು ಇಲ್ಲಿ ಬರೋದಕ್ಕೆ ಜನ ಒಪ್ಪೋದಿಲ್ಲ ಇತ್ಯಾದಿ ಮಾತಾಡ್ತಾ ಇದ್ರಲ್ಲ ನೀವು, ಹಾಗಿದ್ರೆ ಅಲ್ಲೂ ಕಾಂಗ್ರೆಸ್ ಸೋತಿದೆ, ರಾಹುಲ್ ಗಾಂಧಿ ಅವರು ಕೂಡ ಬರಬೇಡಿ ಅಂತ ಹೇಳಿಕ್ ಸಾಧ್ಯನಾ? ನೋಡಿ, ರಾಹುಲ್ ಗಾಂಧಿ, ರಾಹುಲ್ ಗಾಂಧಿ ಅವರು ಬಂದು ಗುಜರಾತ್ ಅಲ್ಲಿ ಕ್ಯಾಂಪೇನ್ ಮಾಡಿದಾಗ ರಾಹುಲ್ ಗಾಂಧಿ ಅವರು ಪೀಪಲ್ಸ್ ಇಶ್ಯೂಸ್ ಮೇಲೆ ಕ್ಯಾಂಪೇನ್ ಮಾಡಿದ್ರು. ಮೋದಿ ಅವರು ಏನ್ ಕ್ಯಾಂಪೇನ್ ಮಾಡಿದ್ರು, ಮನಮೋಹನ್ ಸಿಂಗ್ ಅವರು ದೇಶದ್ರೋಹಿ ಅಂತ ಹೇಳ್ತಾರೆ, ಔರಂಗಜೇಬ್ ಬಗ್ಗೆ ಮಾತಾಡ್ತಾರೆ. ಯಾವ ಇಶ್ಯೂಸ್ ಏನಾದ್ರೆ ಅದನ್ನ ಅದ್ರ ಬಗ್ಗೆ ಮಾತಾಡಿ, ಬಂದು ಸುಳ್ಳು ಹೇಳ್ಬೋದು. ಪೀಪಲ್ಸ್ ಇಶ್ಯೂಸ್ ತೆಗೆದುಕೊಂಡು ಮಾತಾಡಿ, ಬರ್ಲಿ ಅಮಿತ್ ಶಾ ಬರ್ಲಿ ಯಾರ್ಯಾದ್ರು ಬರ್ಲಿ, ಜನರ ಸಮಸ್ಯೆಗಳು ಇಟ್ಕೊಂಡು ಮಾತಾಡಿ, ಸುಳ್ಳು ಹೇಳ್ಬೇಡಿ. ಕರ್ನಾಟಕಕ್ಕೆ ಅಪಮಾನ ಮಾಡಬೇಡಿ ನೀವು. ಎರಡು ವಿಷಯಗಳು ದಿನೇಶ್ ಗುಂಡೂರಾವ್, ಅಮೇಥಿ ಮತ್ತು ರಾಯ್ಬರೇಲಿಯಲ್ಲಿ ಆರ್ ಆರ್ ಎಂ ಎಲ್ ಎ ಕ್ಷೇತ್ರಗಳಿದೆ, ಅದರಲ್ಲಿ 4 ಮತ್ತು 5 ಕ್ಷೇತ್ರಗಳಲ್ಲಿ ಸೋತೋಗಿದ್ದೀರಿ. ಹಂಗಿದ್ರೆ ನೀವು ಸೋನಿಯಾ ಅವ್ರನ್ನ ರಾಹುಲ್ ಅವ್ರನ್ನ ಕರ್ನಾಟಕ ಕರೆಸಲ್ವಾ? ಎರಡನೇ ವಿಷಯ, ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಮೋದಿ ಅವರು ಪಾರ್ಲಿಮೆಂಟ್ನ ಹೇಳಿದ ಒಂದೇ ಒಂದು ಸೆಂಟೆನ್ಸ್ ಏನು ಅಂದರೆ, ಮನಮೋಹನ್ ಸಿಂಗ್ ಅವರು ರೇನ್ಕೋಟ್ ಹಾಕೊಂಡು ಸ್ನಾನ ಮಾಡ್ತಾರೆ. ಅಷ್ಟಕ್ಕೆ ನೀವು ಕಾಂಗ್ರೆಸ್ನವ್ರು 2 ದಿವಸ ಪಾರ್ಲಿಮೆಂಟ್ನಲ್ಲಿ ಗುಲ್ಲೆಬ್ಬಿಸಿದ್ರಿ, ಆದರೆ ಅದರ ನಂತರ 20 ಸಲ ಮೋದಿ ಅವ್ರನ್ನ ಅವನು ಇವನು ಅಂದ್ಕೊಂಡು ಕರ್ನಾಟಕದಲ್ಲಿ ನಮ್ಮ ಮುಖ್ಯಮಂತ್ರಿಗಳದ್ದು ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ನಮ್ಮ ಓರಲ್ ಲ್ಯಾಂಗ್ವೇಜ್ ವರೆಗೆ ಯಾವ ಕೀಳಮಟ್ಟಕ್ಕೆ ಇಲ್ಲಿ ಚುನಾವಣೆಗಳನ್ನು ನಡೆಸಿದ್ರು ಅಂತ ನೀವೇ ಅಧ್ಯಕ್ಷರಾಗಿ ಎಲ್ಲ ಕಡೆ ನೋಡಿ ಬಂದಿಷ್ಟು.
ಬಂಡತನದ ಮಾತುಗಳು ನಿಮಗೆ ಜನ ಪಾಠ ಕಲಿಸ್ತಾರೆ ಇವತ್ತು ಕೂಡ ನೀವು ಕಲ್ತುಕೊಳ್ಳಿ ಸ್ವಲ್ಪ ಸ್ವಲ್ಪ ಸಜ್ಜಿ ಬಗ್ಗೆ ಹೋಗಿ ನೀವು ಕೂಡ ಪಕ್ಷಗಳಿಗೆ ಗೌರವ ಕೊಡಿ ದಿನೇಶ್ ರಾಯರೇ ನೀವು ಕೂಡ ಸಿದ್ದರಾಮಯ್ಯನವರ ಮಟ್ಟಕ್ಕೆ ಹೋಗ್ತಾ ಇದ್ದೀರಿ ನೀವು ಒಂದು ಪಕ್ಷದ ಅಧ್ಯಕ್ಷರಾಗಿ ಕಾರ್ಯಾಧ್ಯಕ್ಷರಾಗಿ ನೀವು ದಿನೇಶ್ ರಾಜ್ಯದ ದಿನೇಶ್ ಗುಂಡೂರಾಯರೇ ನೀವು ಸಿದ್ದರಾಮಯ್ಯನವರ ಮಟ್ಟಕ್ಕೆ ಹೋಗ್ತಾ ಇದ್ದೀರಿ ನಿಮ್ಮ ಭಾಷೆ ತುಂಬಾ ಕೀಳುಮಟ್ಟಕ್ಕೆ ಇಳಿತಾ ಇದೆ ಉಪಚುನಾವಣೆಗಳ ಈ ಗುಂಗಿ ಎಲ್ಲ ಉಪಚುನಾವಣೆಗಳ ಗುಂಗು ರಂಗನಾಥ್ ಒಂದೆರಡು ದಿವಸದಲ್ಲಿ ಸತ್ತು ಹೋಗುತ್ತೆ ನಾವು ದೇಶದ ಎಷ್ಟೊಂದು ಭಾಗಗಳಲ್ಲಿ ಈಗಾಗಲೇ ಚುನಾವಣೆ ಎಷ್ಟೊಂದು ಚುನಾವಣೆಗಳನ್ನು ನಾವು ಗೆದ್ದು ರಾಜ್ಯದ ಬಿಜೆಪಿ ಮುಖಂಡರ ಕೈಯಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಕೂಡ ಹೇಳಕ್ ಆಗ್ತಾ ಇಲ್ಲ ಯಾರಿಗೆ ರಾಜ್ಯಸಭಾ ಟಿಕೆಟ್ ಕೊಡಬೇಕು ಅಂತ ಹೇಳಕ್ ಆಗ್ತಾ ಇಲ್ಲ ಯಾರೋ ಬೇರೆ ಬೇರೆ ರಾಜ್ಯದಿಂದ ಕರ್ಕೊಂಡ್ಬಂದು ಕೇರಳದ NDA ವೈಸ್ ಚೇರ್ಮನ್ನ ಕರ್ನಾಟಕದಿಂದ ಗೆಲ್ಲಿಸ್ತೀರಾ ನಿರ್ಮಲಾ ಸೀತಾರಾಮನ್ನ ಗೆಲ್ಲಿಸ್ತೀರಾ ಕರ್ನಾಟಕದ ಒಬ್ಬರು ಸಿಗುವ ನಿಮಗೆ ದಿನೇಶ್ ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು ಈ ಸರಿ ಬಿಜೆಪಿ ಅವರು ಮಾಡಿದ್ದಿದೆ ಬಟ್ ದ ಹಿಸ್ಟ್ರಿ ಆಫ್ ಕಾಂಗ್ರೆಸ್ ಪಾರ್ಟಿ ಸೇಸ್ ಸಿಎಂ ಸ್ಟೀಫನ್ ಅನ್ನ ಕೇರಳದಿಂದ ನೀವು ಕರ್ಕೊಂಡ್ ಬರ್ಲಿಲ್ವಾಂಗಾರೆ ಹಿಸ್ಟ್ರಿ ಇಸ್ ದಟ್ ಐ ಆಮ್ ಬ್ರಿಂಗಿಂಗ್ ದಟ್ ಸೋನಿಯಾ ಗಾಂಧಿ ಬ್ರಿಂಗಿಂಗ್ ದಟ್ ಇಂದಿರಾ ಗಾಂಧಿ ನೋಡ್ರಿ ಅವರೆಲ್ಲ ಯಾವ ಕನ್ನಡಿಗರು ಸಿಎಂ ಸ್ಟೀಫನ್ ಅವರನ್ನ ಲೋಕಸಭಾ ನಿಲ್ಲಿಸಿದ್ರು ಲೋಕಸಭಾ ಯಾವ ಸಭೆ ಏನು ಇಲ್ಲದ್ರಲ್ಲ ಯಾವ ರೆಪ್ರೆಸೆಂಟೇಷನ್ ಏನು ಓಕೆ ರಾಜ್ಯಸಭೆಗೆ ಕರ್ನಾಟಕದಿಂದ ಹೊರಗಡೆ ಅವರು ಯಾರನ್ನು ಆಯ್ಕೆ ಮಾಡಿಲ್ವಾ ಕಾಂಗ್ರೆಸ್ ಸ್ವತಃ ಮನಮೋಹನ್ ಸಿಂಗ್ ಅಸ್ಸಾಂನಿಂದ ಆಗಿದ್ರು ಮಾಡಿದಿರಲ್ಲ ಮೂ ಎರಡು ಸಲ ಇಲ್ಲದೆ ಇದ್ರೆ ಅಂತ ಒಬ್ಬ ಜೆಂಟಲ್ಮನ್ ಅನ್ನ ನಮ್ಮ ದೇಶ ಪ್ರಧಾನಮಂತ್ರಿ ಕಾಣ್ತಾನೇ ಇಲ್ಲ ಐ ಅಗ್ರಿ ವಿತ್ ಯು ದಿನೇಶ್ ದಿನೇಶ್ ನನ್ನ ಲಾಸ್ಟ್ ಪಾಯಿಂಟ್ ಸಾರಿ ಐ ವಾಂಟ್ ಟು ಕ್ಲೋಸ್ ದಿಸ್ ನನ್ನ ಐ ಅಗ್ರಿ ವಿತ್ ಯು ಆನ್ ಒನ್ ಪಾಯಿಂಟ್ ಅದು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಪರಿಸ್ಥಿತಿ ಉತ್ತರ ಪ್ರದೇಶದಲ್ಲಿ ಎಷ್ಟು ಹೀನಾಯವಾಗಿರಬಹುದು ಇದೆ ನಿಜ ಒಪ್ಕೋತೀನಿ ಬಟ್ ಈ ಎರಡು ಉಪಚುನಾವಣೆಗಳನ್ನು ಸಾಧಾರಣವಾದ ಉಪಚುನಾವಣೆಗಳಿದು ಅಂತ ಪಕ್ಕಕ್ಕೆ ತಳ್ಳಿ ನಾವು ದೆಮ್ ರಂಗ ಅಂತ ಮುಂದಕ್ಕೆ ಹೋಗ್ತೀವಿ ಅಂದರೆ ಆಯ್ಕೆ ನಿಮ್ಮದು ನೋ ಪ್ರಾಬ್ಲಮ್ ಎಟ್ ಆಲ್ ಬಟ್ ಈ ಎರಡು ಸಣ್ಣ ಚುನಾವಣೆಗಳಾದರೂ ಇದರಲ್ಲೊಂದು ಸಂದೇಶ ನಮಗೆ ಅಡಗಿದೆ ಅನ್ನುವಂತಹ ನಮ್ರತಾ ಭಾವನವನ್ನು ಬೆಳೆಸ್ಕೊಳ್ಳದೆ ಇದ್ದರೆ ಪೀಪಲ್ ವಿಲ್ ಆನ್ಸರ್ ಇಟ್ ಎಸ್ ನಮ್ಮದು ಈಗ ಆಗಿರುವಂತದ್ದು ಇದೊಂದು ತಾತ್ಕಾಲಿಕ ಮತ್ತು ಇದನ್ನು ನಾವು ಚಾಲೆಂಜ್ ಆಗಿ ತಗೊಳ್ತೇವೆ ಈಗ ಇದೊಂದು ನಮಗಿರುವಂತಹ ಬ್ರೇಕ್ ನಾವು ಬೇಗನೆ ವಾಪಸ್ ಬರ್ತೇವೆ ಎಲ್ಲೂ ಹೋಗ್ಬೇಡಿ ಹಾಲಿವುಡ್ ಥ್ಯಾಂಕ್ ಯು ದಿನೇಶ್ ಥ್ಯಾಂಕ್ ಯು ವಾಮನಾಚಾರ್ಯ